ಸಾರಿಗೆ ನೌಕರರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ಇವತ್ತು ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ನ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಯಿತು ಬೆಂಗಳೂರಿನಲ್ಲಿ ಇವತ್ತು ಕಾಂಗ್ರೆಸ್ನಿಂದ ಕೂಡ ಬೃಹತ್ ಪ್ರತಿಭಟನೆ ಇರುತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಈ ಬೆಲೆ ಏರಿಕೆಯನ್ನು ಖಂಡಿಸಿ ಜೊತೆಗೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿ ಇವತ್ತು ಬೆಳಗ್ಗೆ 10:30 ಕ್ಕೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಮೆರವಣಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮೆಜೆಸ್ಟಿಕ್ ನಿಂದ ಮೌರ್ಯ ಸರ್ಕಲ್ ಒಳಗೆ ಈ ಬೃಹತ್ ಮೆರವಣಿಗೆ ಇದೆ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಯಾವ ಸ್ವರೂಪದ್ದು ಇವತ್ತು ಅರವಿಂದ್ ಬೆಲೆ ಏರಿಕೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಇರಬಹುದು ಗ್ಯಾಸ್ ದರ ಹೆಚ್ಚಳ ಇರಬಹುದು ದಿನಬಳಕೆಯ ವಸ್ತುಗಳ ಬಹುತೇಕ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಆರೋಪ ಹಾಗಾಗಿ ಒಂದು ಪ್ರತಿಭಟನೆಯನ್ನು ಮಹಿಳಾ ಕಾಂಗ್ರೆಸ್ ದಿನ ಹಮ್ಮಿಕೊಳ್ಳಲಾಗಿದೆ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿಯಿಂದ ಮೌರ್ಯ ಸರ್ಕಲ್ನವರೆಗೆ ಒಂದು ಪ್ರತಿಭಟನಾ ರ್ಯಾಲಿ ತರ ಮಾಡಿ ಅಲ್ಲಿ ಮೌರ್ಯ ಸರ್ಕಲ್ ನಲ್ಲಿ ಒಂದು ಪ್ರತಿಭಟನಾ ಸಭೆ ಅದು ಬಹಿರಂಗ ಸಭೆಯನ್ನು ಕೂಡ ಮಾಡಲಾಗಿದೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಹಿರಿಯ ನಾಯಕರುಗಳು ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇದೆ ಅರವಿಂದ್ ಸುಕೇಶ್ ಇವಾಗ ಇವತ್ತಿನ ಪ್ರೊಟೆಸ್ಟ್ ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗೋ ಸಾಧ್ಯತೆ ಇದೆಯಾ ಖಂಡಿತ ಹೌದು ಯಾಕಂದ್ರೆ ಅವರಿಬ್ರು ಕೂಡ ಭಾಗವಹಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಕಳೆದ ಒಂದು ವಾರದಿಂದ ನಡೆಯುತ್ತಿರುವಂತಹ ಅವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟದ ಪರಿಣಾಮವಾಗಿ ಯಾರು ಗೈರಾಗ್ತಾರೆ ಅಥವಾ ಯಾರು ಹಾಜರಾಗ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ ಅರವಿಂದ್ ಓಕೆ ಅದನ್ನ ಹೊರತುಪಡಿಸಿದಂತೆ ಯಾರು ಇವತ್ತು ಪ್ರತಿಭಟನೆಯ ನೇತೃತ್ವ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಆ ಪ್ರತಿಭಟನೆಯನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಕಾಂಗ್ರೆಸ್ ನಲ್ಲಿ ಇದ್ದಿದ್ರಿಂದ ಹಿರಿಯ ನಾಯಕರುಗಳು ಕೂಡ ಭಾಗವಹಿಸಿ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಮಹಿಳಾ ಕಾಂಗ್ರೆಸ್ ನ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಮುಖ ನಾಯಕರುಗಳು ಕೂಡ ಭಾಗವಹಿಸ್ತಾರೆ ಭಾರಿ ಪ್ರಮಾಣದಲ್ಲಿ ಜನರು ಸೇರ್ತಕ್ಕಂತ ಪ್ರತಿಭಟನಾಕಾರರು ಸೇರ್ತಕ್ಕಂತ ಸಾಧ್ಯತೆ ಇದೆಯಾ ಈ ಪ್ರೊಟೆಸ್ಟ್ ನಲ್ಲಿ ಖಂಡಿತ ಅಂದ್ರೆ ಮಹಿಳಾ ಕಾಂಗ್ರೆಸ್ ನ ಪದಾಧಿಕಾರಿಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಬೇಕು ಅಂದ್ರೆ ಮಹಿಳೆಯರನ್ನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಯಾಕಂದ್ರೆ ಮಹಿಳಾ ಕಾಂಗ್ರೆಸ್ ನ ಪ್ರತಿಭಟನೆ ಆಗಿರೋದ್ರಿಂದ ಮಹಿಳೆಯರನ್ನ ಪದಾಧಿಕಾರಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನ ಅಂದ್ರೆ ತುಂಬಾ ದೊಡ್ಡ ಮಟ್ಟ ಅಂತಲ್ಲ ಕನಿಷ್ಠ 1-2 ಸಾವಿರದವರೆಗೂ ಕೂಡ ಪದಾಧಿಕಾರಿಗಳನ್ನ ಸೇರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಬಿ ಕೇರ್ಫುಲ್ ಮೆಜೆಸ್ಟಿಕ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ರಸ್ತೆ ಕೆಆರ್ ಸರ್ಕಲ್ ಆನಂದರಾವ್ ಸರ್ಕಲ್ ಫ್ಲೈಓವರ್ ಶೇಷಾದ್ರಿಪುರಂನ ಸುತ್ತಮುತ್ತಲ ರಸ್ತೆಗಳು ಶೇಷಾದ್ರಿ ರೋಡ್ ರೇಸ್ ಕೋರ್ಸ್ ರೋಡ್ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪೀಕ್ ಅವರ್ಸ್ನಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇದೆ ಸೊ ಬಿ ಕೇರ್ಫುಲ್ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಮಧ್ಯದಲ್ಲಿ ಹೋಗಿ ಏನಾದರೂ ನೀವು ಸಿಕ್ಕಾಕೊಂಡ್ಬಿಟ್ರೆ ಹಿಂದಕ್ಕೂ ಹೋಗೋಕ್ಕಾಗಲ್ಲ ಮುಂದಕ್ಕೂ ಬರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಅವರ ಪ್ರೊಟೆಸ್ಟ್ ಮುಗಿಯೋ ತನಕ ಹಾಗಾಗಿ ಸುತ್ತಮುತ್ತ ಓಡಾಡ್ತಕ್ಕಂಥವ್ರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಪರ್ಯಾಯ ಮಾರ್ಗದಲ್ಲಿ ಓಡಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸೊ ಬೆಂಗಳೂರು ಇವತ್ತು ಬಹುತೇಕ ಲಾಕ್ ಆಗುವ ಸನ್ನಿವೇಶ ಬರಬಹುದು ಬಹುತೇಕ ಬೆಂಗಳೂರು ಇವತ್ತು ಲಾಕ್ ಆಗುವಂತಹ ಸಾಧ್ಯತೆ ಪರ್ಟಿಕ್ಯುಲರ್ಲಿ ನಾನು ಹೇಳಿದ್ನಲ್ಲ ಆ ಸ್ಥಳಗಳಲ್ಲಿ ಅಂದರೆ ಮೆಜೆಸ್ಟಿಕ್ನ ಸರೌಂಡಿಂಗ್ ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯದ ಪ್ರಯಾಣಿಕರಿಗೆ ಗೊತ್ತಿರುತ್ತೆ ಒಂದು ಪ್ರೊಟೆಸ್ಟ್ ಅಂತಂದರೆ ಎಲ್ಲಿ ಜಾಮ್ ಆಗುತ್ತೆ ಅಂತ ಯಾಕೆಂದರೆ ಬೆಂಗಳೂರಿನಲ್ಲಿ ಹೋರಾಟಗಳೇನು ಫಸ್ಟ್ದೇನು ಅಲ್ಲ ವಾರದಲ್ಲಿ ಒಂದು ದಿನ ಎರಡು ದಿನ ಈ ಥರದ್ದು ನಡೀತಾನೆ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ಸಾಲು ಸಾಲು ಪ್ರತಿಭಟನೆ ಇದೆ ಬೆಳಿಗ್ಗೆ 11 ಗಂಟೆಯಿಂದ ಬೆಂಗಳೂರಿನಲ್ಲಿ 3 ಪ್ರತಿಭಟನೆಗಳು ನಡೀತಾ ಇದೆ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಯಾವ್ಯಾವ ರಸ್ತೆಗಳು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮೆಜೆಸ್ಟಿಕ್ ಪರ್ಟಿಕ್ಯುಲರ್ ಆಗಿ ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಸುತ್ತಮುತ್ತಲ ರಸ್ತೆಗಳೇನಿದೆ ಎಲ್ಲ ಕಡೆಯಲ್ಲೂ ಕೂಡ ಬಂದ್ನ ಬಿಸಿ ತಟ್ಟುತ್ತೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಂದನೇ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಹೊರಡ್ತಾ ಇರತಕ್ಕಂಥದ್ದು ಅಲ್ಲಿ ಬ್ಲಾಕ್ ಆಗುತ್ತೆ ಕೆ ಆರ್ ಸರ್ಕಲ್ ಫ್ರೀಡಂ ಪಾರ್ಕ್ಗೆ ಬರಬೇಕು ಅಂತಂದರೆ ಕೆ ಆರ್ ಸರ್ಕಲ್ ಅಲ್ಲೂ ಕೂಡ ಜಾಮ್ ಆಗೋ ಸಾಧ್ಯತೆ ಎಸ್ಪೆಷಲಿ ಆನಂದರಾವ್ ಸರ್ಕಲ್ ಫ್ಲೈಓವರ್ ಇದೆಯಲ್ಲ ಮೇಲ್ಗಡೆ ಅಲ್ಲಿ ಇವರು ನಡ್ಕೊಂಡು ಬರೋದ್ರಿಂದ ಆ ರೋಡು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ ಶೇಷಾದ್ರಿಪುರಂನ ಸುತ್ತಮುತ್ತಲ ರಸ್ತೆಗಳು ಅದಾದ ನಂತರ ಶೇಷಾದ್ರಿ ರೋಡ್ ರೇಸ್ ಕೋರ್ಸ್ ರೋಡು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಒಟ್ಟಾರೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ ಮಧ್ಯದಲ್ಲಿ ಶೇಷಾದ್ರಿಪುರಂ ಸುತ್ತಮುತ್ತ ಇಷ್ಟೂ ಜಾಗಗಳು ಇವತ್ತು ಬ್ಲಾಕ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ನರಸಿಂಹಮೂರ್ತಿ ಈಗ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೀವಿ ಆದರೆ
ಪ್ರಯಾಣಿಕರಿಗೇನಾದರೂ ಮಾಹಿತಿ ಕೊಡಬಹುದಾ? ಪರ್ಯಾಯ ಮಾರ್ಗಗಳೇನಾದರೂ ಇದೆಯಾ? ಪೊಲೀಸರು ಟ್ರಾಫಿಕ್ ಪೊಲೀಸರು ಪರ್ಯಾಯ ಮಾರ್ಗಗಳನ್ನು ಏನಾದರೂ ನಿಗದಿಪಡಿಸಿದಾರಾ ಹೇಗೆ ಅಂತ? ಅರವಿಂದ್ ನಗರದ ಕೇಂದ್ರ ಭಾಗದಲ್ಲಿ ಇವತ್ತು ಮೂರು ಮೂರು ಪ್ರತಿಭಟನೆಗಳು ನಡೆಸಿದಾವೆ. ಎಲ್ಲವೂ ಕೂಡ ಪ್ರತಿಭಟನಾ ಮೆರವಣಿಗೆಗಳು ಕೂಡ ಇದಾವೆ ಅದರಲ್ಲಿ. ಹೀಗಾಗಿ ಬಹುತೇಕ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಬದಲಿ ಮಾರ್ಗಗಳನ್ನ ಬಳಸೋದಕ್ಕೆ ಈಗಾಗಲೇ ಪೊಲೀಸರು ಸೂಚನೆಯನ್ನ ಸಹ ಕೊಡ್ತಿದ್ದಾರೆ. ಸುಮಾರು 10,000ದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕಿಯರು ನಗರದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನ ನಡೆಸಲಿದ್ದಾರೆ. ಹೀಗಾಗಿ ಆನಂದರಾವ್ ಸರ್ಕಲ್ ನ ಫ್ಲೈಓವರ್ ಏನಿದೆ ಮತ್ತೆ ಶೇಷಾದ್ರಿ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಜಾಮ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ರಸ್ತೆಯನ್ನ ಬಳಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಯಾರಾದ್ರೂ ಈ ಕೆಆರ್ ಸರ್ಕಲ್ಗೆ ಆ ರಸ್ತೆಯನ್ನ ಬರಬೇಕು ಅಂತೇಳಿ ಅನ್ಕೊಂಡಿದ್ದಂತವ್ರು ವಿಧಾನಸೌಧದ ಫ್ರಂಟ್ ಭಾಗ ಏನಿದೆ ಮುಂಭಾಗದ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಬರಬೇಕು ಮತ್ತೆ ಈ ಬಳ್ಳಾರಿ ರಸ್ತೆ ಮುಖಾಂತರ ಆ ಭಾಗಕ್ಕೆ ತಲುಪುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಸಹ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನ ನಗರದ ಕೆಜಿ ರಸ್ತೆ ಏನಿದೆ ಆ ಕೆಜಿ ರಸ್ತೆಗೂ ಸಹ ವಾಹನ ದಟ್ಟಣೆಯ ಸಂಚಾರದ ದಟ್ಟಣೆ ಏನಿದೆ ಇದು ತಟ್ಟುವ ಎಲ್ಲಾ ಸಾಧ್ಯತೆಗಳಿದಾವೆ. ಹೀಗಾಗಿಯೇ ಕೆಜಿ ರಸ್ತೆಯನ್ನು ಸಹ ಅವಾಯ್ಡ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಸೂಚನೆಯನ್ನ ಸಹ ಕೊಟ್ಟಿರೋದು. ಅದನ್ನ ಹೊರತುಪಡಿಸಿದ್ರೆ ಶೇಷಾದ್ರಿಪುರಂ ಸುತ್ತಮುತ್ತ ಇರಬಹುದು, ಇನ್ನ ಚಾಲುಕ್ಯ ಸಿಗ್ನಲ್ ಇರ್ಬೋದು ಮತ್ತೆ ಕೆಆರ್ ಸರ್ಕಲ್ ಇರ್ಬೋದು ಈ ಸಿಗ್ನಲ್ ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ದಟ್ಟಣೆ ಆಗುತ್ತೆ. ಹೀಗಾಗಿಯೇ ರೇಸ್ ಕೋರ್ಸ್ ರಸ್ತೆ ಅಥವಾ ಈ ಶೇಷಾದ್ರಿ ರಸ್ತೆ ಇವುಗಳನ್ನ ಹೊರತುಪಡಿಸಿ ಅಕ್ಕಪಕ್ಕದ ರಸ್ತೆಗಳಲ್ಲಿ ವಾಹನ ಸವಾರರು ಹೋಗ್ಬೇಕು. ಬೃಹತ್ ಪ್ರಮಾಣದಲ್ಲಿ ರ್ಯಾಲಿ ಇದೆ, ಅದ್ರ ಜೊತೆಗೆ ಎರಡ್ ಮೂರು ಪ್ರತಿಭಟನೆಗಳು ಸಹ ಇದಾವೆ. ಹೀಗಾಗಿ ಈ ಉರಿ ಬಿಸಿಲಿನಲ್ಲಿ ಈ ಟ್ರಾಫಿಕ್ ನಲ್ಲಿ ಸಿಲುಕಿ ಹೈರಾಣ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸೂಚನೆಗಳನ್ನ ಕೊಡ್ತಿದ್ದಾರೆ ಮತ್ತೆ ಟ್ರಾಫಿಕ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅರವಿಂದ್. ಈಗ ಪ್ರಯಾಣಿಕರು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ವಯಾ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಇವತ್ತು ಹೋಗಕ್ಕಾಗಲ್ಲ, ಯಾವ್ದಾದ್ರೂ ಬದಲಿ ಮಾರ್ಗದಲ್ಲಿ ಹೋಗ್ತಾರೆ ಫೈನ್, ಹೆಂಗೋ ಸುತ್ಕೊಂಡು ಬಳಸ್ಕೊಂಡು ಹೋಗ್ತಾರೆ. ಆದ್ರೆ ಓಕಳಿಪುರಂ, ಶ್ರೀರಾಮ್ಪುರ ಮತ್ತೆ ಶೇಷಾದ್ರಿಪುರಂ ಇಲ್ಲಿನ ನಿವಾಸಿಗಳ ಕತೆ ಏನು ಅಂತ ಹಾಗಾದ್ರೆ ಮೂರ್ತಿ? ಖಂಡಿತ, ಇವರು ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನ ಮಹಿಳಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ನಗರದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಮೆರವಣಿಗೆಯನ್ನ ಹೊರಡಲಿದ್ದಾರೆ. ಹೀಗಾಗಿಯೇ ಮೆಜೆಸ್ಟಿಕ್ ನ ಸುತ್ತಮುತ್ತ ಅದರಲ್ಲೂ ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ ನ ಮುಂಭಾಗದ ರಸ್ತೆ ಏನಿದೆ ಈ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಆನಂದರಾವ್ ಸರ್ಕಲ್ ಹೇಳಿದ್ರೆ ಅದು ಕೂಡ ಜಾಮ್ ಆಗುತ್ತೆ. ಈ ಭಾಗಕ್ಕೆ ಅದರಲ್ಲೂ ಪ್ರಮುಖವಾಗಿ ವೆಸ್ಟ್ ಭಾಗಕ್ಕೆ ಬರುವಂತವರು ರಾಜಾಜಿನಗರ ಇರ್ಬೋದು, ಮಾಗಡಿ ರಸ್ತೆ ಇರ್ಬೋದು ಅಥವಾ ಓಕ್ಲಿಪುರಂ ಇರ್ಬೋದು, ಇವರು ಮೆಜೆಸ್ಟಿಕ್ ಗೆ ಹೋಗೋದಕ್ಕೆ ಅಥವಾ ಮೆಜೆಸ್ಟಿಕ್ ಭಾಗದಿಂದ ಈ ಭಾಗಕ್ಕೆ ಬರುವವರಿಗೆ ತುಂಬಾನೇ ತೊಂದರೆ ಆಗುತ್ತೆ. ಹೀಗಾಗಿ ಅವರು ಬದಲಿ ಮಾರ್ಗ ಅಂದ್ರೆ ಮಾರ್ಕೆಟ್ ಮುಖಾಂತರ ಈ ಭಾಗಕ್ಕೆ ಬರುವ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಅಥವಾ ಅದನ್ನ ಹೊರತುಪಡಿಸಿದ್ರೆ ಶೇಷಾದ್ರಿಪುರಂ ಪಕ್ಕದ ಸರ್ವಿಸ್ ರಸ್ತೆ ಏನಿದೆ ಅಥವಾ ಮಂತ್ರಿಮಾಲ್ ಮುಂಭಾಗ ಬಂದು ಎಡತಿರುವನ್ನ ಪಡೆದುಕೊಂಡು ಅಂಡರ್ಪಾಸ್ ನಲ್ಲಿ ಬಂದು ಮತ್ತೆ ಈ ಪ್ರಕಾಶ್ ನಗರದ ಮುಖಾಂತರ ಮತ್ತೆ ಈ ಭಾಗಕ್ಕೆ ಬರುವ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಟ್ರಾಫಿಕ್ ಡೈವರ್ಷನ್ ಅನ್ನ ಈ ಭಾಗದಲ್ಲಿ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಟ್ರಾಫಿಕ್ ಸಂಚಾರಿ ಪೊಲೀಸರಿಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಸಹ ಕೊಟ್ಟಿರೋದು ಅರವಿಂದ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಹಾಗಾಗಿ ಬಿ ಕೇರ್ಫುಲ್, ಹೋರಾಟಗಾರರು ಹೋರಾಟವನ್ನ ಮಾಡ್ಕೋತಾರೆ ತಮ್ಮ ಬೇಡಿಕೆ ಈಡೇರಿಕೆಗೆ, ಆದ್ರೆ ನೀವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದು.